ಹಲೋ ನಮಸ್ಕಾರ ವೀಕ್ಷಕರೇ, ಈ ರೀತಿಯಾಗಿ ನಮ್ಮ ಭಾರತ ತಂಡ ಸಪೋರ್ಟ್ ಮಾಡಿದ್ದು, ಗೌತಮ್ ಗಂಭೀರ್ ಅವರು ಕೂಡ ಈ ರೀತಿಯಾಗಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಇಲ್ಲಿ ಹೀರೋಯಿಂದ ಜೀರೋಯಿಂದ ಹೀರೋ ಕಡೆ ನಡೆದಿದ್ದಾರೆ. ಇಲ್ಲಿ ಶ್ರೀಲಂಕಾ ಎಂದು ಕೂಡ ಹೇಳ್ಬೋದು, ಶಾನಂಕ ಕೂಡ ಎಂದು ಹೇಳ್ಬೋದಾಗಿ ಸ್ನೇಹಿತರೆ. ಈ ರೀತಿಯಾಗಿ ಗೌತಮ್ ಗಂಭೀರ್ ಅವರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನಿ ಏಷ್ಯಾ ಕಪ್ನ 2022 ಪಂದ್ಯ, ಈ ಪಂದ್ಯದಲ್ಲಿ ರಣರೋಚಕವಾಗಿ 23 ರನ್ಗಳಿಂದ ಜಯ ಸಾಧಿಸಿದ್ದು ಯಾರಪ್ಪ ಅಂದರೆ ನೋಡ್ಬೋದು ನೀವು ಕೂಡ, ಶ್ರೀಲಂಕಾ ತಂಡ ನಮಗಂತೂ ತುಂಬ ಖುಷಿಯಾಗಿದೆ ಸ್ನೇಹಿತರೆ. ಯಾಕಂದರೆ ಭಾರತ ತಂಡ ಒಂದು ಏಷ್ಯಾ ಕಪ್ ಫೈನಲ್ಗೆ ಬರಲಿಲ್ಲ, ಆದರೂ ಕೂಡ ನಾವು ಸಪೋರ್ಟ್ ಮಾಡ್ತಾ ಇರೋದು ಶ್ರೀಲಂಕಾ ತಂಡವನ್ನೇ. ಗೌತಮ್ ಗಂಭೀರ್ ಕೂಡ ಸಪೋರ್ಟ್ ಮಾಡಿದ್ದು ಶ್ರೀಲಂಕಾ ತಂಡವನ್ನೇ. ಹಾಗಾಗಿ ನಮ್ಮ ಭಾರತ ತಂಡವು ಇವಾಗ ಒಂದು ಅದ್ಭುತವಾದಂಥ ಸಪೋರ್ಟ್ ಯಾರಿಗಿತ್ತಪ್ಪ ಅಂದರೆ ಶ್ರೀಲಂಕಾ ತಂಡಕ್ಕಿತ್ತು. ಶ್ರೀಲಂಕಾ ಗೆಲ್ಲಬೇಕು ಎನ್ನುವ ಎಲ್ಲ ಒಂದು ಅಭಿಮಾನಿಗಳು, ನಮ್ಮ ಭಾರತ ಅಭಿಮಾನಿಗಳು ಹೇಳ್ತಾ ಇದ್ರು. ಹಾಗೆಯೇ ಅದೇ ರೀತಿಯಾಗಿ ಶ್ರೀಲಂಕಾ ತಂಡವನ್ನು ಮಾಡಿ ತೋರಿಸಿದೆ. ಇಲ್ಲಿ ಕ್ಯಾಚಿಸ್ ಮ್ಯಾಚಸ್ ಅಂತಾರಲ್ಲ, ಪಾಕಿಸ್ತಾನ ತಂಡ ಕ್ಯಾಚ್ ಬಿಟ್ಟು ಮ್ಯಾಚ್ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಸೋಲಿಗೆ ಪ್ರಮುಖ ಕಾರಣ ಅವರು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡ ನಿಗದಿತ 20 ಓವರ್ಗಳಲ್ಲಿ 170 ರನ್ ಮಾಡ್ತಾರೆ. ಇಲ್ಲಿ 71 ರನ್ ಮಾಡಿದ ಇನ್ನೊಬ್ಬ ಆಟಗಾರ ರಾಜಪಕ್ಷ ಅವರು ಅದ್ಭುತವಾದಂಥ 41 ಶತಕಗಳಲ್ಲಿ 71 ರನ್ ಮಾಡ್ತಾರೆ. ಇಲ್ಲಿ 3 ಸಿಕ್ಸರ್ 6 ಬೌಂಡ್ರಿ ಮುಖಾಂತರ ಅದ್ಭುತವಾದ ಕೆಲಸ ಮಾಡ್ತಾರೆ. ಕೊನೆಗೆ ಇಲ್ಲಿ ಹಸರಂಗ ಕೂಡ ಭಾರತಕ್ಕೆ ಗಿಫ್ಟ್ ಆಗಿ ಕೊಡ್ತಾರೆ. ಏನಪ್ಪ ಅಂದರೆ ಒಂದೇ ಓವರ್ನಲ್ಲಿ 3 ವಿಕೆಟ್ ತೆಗೆಯುವ ಮುಖಾಂತರ, ಹಾಗೆ 21 ಎಸೆತಗಳಲ್ಲಿ 36 ರನ್ ಮಾಡುವ ಮುಖಾಂತರ, 1 ಸಿಕ್ಸರ್ 3 ಬೌಂಡ್ರಿ ಮುಖಾಂತರ ಅದ್ಭುತವಾದಂಥ ನಮ್ಮ ಭಾರತ ತಂಡಕ್ಕೆ ಗಿಫ್ಟ್ ಕೊಡ್ತಾರೆ, ಗೆಲುವು ತಂದು ಕೊಟ್ಟು ಎಂದು ಹೇಳ್ಬೋದಾಗಿದೆ. ನೋಡ್ಬೋದು ಇಲ್ಲಿ ಪಾಕಿಸ್ತಾನ ಕಡೆಯಿಂದ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ವ್ಯರ್ಥವಾಯಿತು. ಇಲ್ಲಿ ರಿಜ್ವಾನ್ ಅವರು ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದರು. ಎಷ್ಟಪ್ಪ ಅಂದರೆ ಇಲ್ಲಿ 55 ರನ್ ಮಾಡಿದ್ರು. ಅವರು ಕೂಡ ನಮ್ಮ ಭಾರತ ತಂಡಕ್ಕೆ ಗೆಲುವಿನ ಒಂದು ಸೋಲಿನ ಸುಳಿಯಾಗಿ ಸಿಲುಕಿಸಿದ ರಿಜ್ವಾನ್ ಕೂಡ ಇವತ್ತು ಒಳ್ಳೆ ರೀತಿಯಾಗಿ ಒಂದು ಬ್ಯಾಟಿಂಗ್ ಮಾಡಿದ್ರು, 55 ರನ್ ಮಾಡಿದರೂ ಕೂಡ ವ್ಯರ್ಥವಾಯಿತು. ಕೊನೆಗೆ ಹಸರಂಗ ಅವರು ಒಂದೇ ಓವರ್ನಲ್ಲಿ 3 ವಿಕೆಟ್ನಲ್ಲಿ ಅವರು ಕೂಡ ಇದ್ದರು ರಿಜ್ವಾನ್ ಅವರು. ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಒಂದು ಒಳ್ಳೆಯ ಖುಷಿ ವಿಷಯ ಎಂದು ತಂದುಕೊಟ್ಟ ಯಾರಪ್ಪ ಅಂದರೆ ಇಲ್ಲಿ ಹಸರಂಗ ಅವರು. ಅವರ ಕೈಯಿಂದ ಪಂದ್ಯ ಹೋಗುವ ಸಮಯದಲ್ಲೇ 3 ವಿಕೆಟ್ ತೆಗಿತಾರೆ ಅಂದರೆ ಸಿಂದರೆ ಗೆಲುವಿಗೆ ರೂವಾರಿ ಆಗುತ್ತಾರೆ. ಹಸರಂಗ ಭಾರತಕ್ಕೆ ಒಂದು ಗಿಫ್ಟ್ ಕೊಟ್ಟ ಹಾಗೆ ಸಿಂದರೆ ಏನಂತೀರಾ ಹಸರಂಗ ಬಗ್ಗೆ ಮತ್ತು ಶ್ರೀಲಂಕಾ ಬಗ್ಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್.